ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಸಿನಿಮಾವನ್ನ ಇದೀಗ ಬಾಲಿವುಡ್ ಮಂದಿಯೂ ನೋಡ್ತಾ ಇದ್ದಾರೆ. ಬರೀ ಹಿಂದಿ ಜನ ಮಾತ್ರ ಅಲ್ಲ, ಈ ಯುವ ಇದೀಗ ತೆಲುಗು, ತಮಿಳು ಮತ್ತು ಮಲಯಾಳಂ ಆಡಿಯನ್ಸ್ಗೂ ರೀಚ್ ಆಗಿದ್ದಾನೆ. ಪಕ್ಕದ ರಾಜ್ಯದಲ್ಲಿರುವ ಅಪ್ಪು ಅಭಿಮಾನಿಗಳು ಇದೀಗ ಯುವನಲ್ಲಿ ಅಪ್ಪು ಅವರನ್ನ ಕಾಣುತ್ತಾ ಇದ್ದಾರೆ. ಹೌದು, ಕೇವಲ ಕನ್ನಡದಲ್ಲಿ ಮಾತ್ರವೇ ತೆರೆಗೆ ಬಂದಿದ್ದ ಯುವ ಇದೀಗ ಒಟಿಟಿ ಮೂಲಕ ಹಲವು ಭಾಷೆಗಳಿಗೆ ಡಬ್ ಆಗಿ ಜನ ಮೆಚ್ಚುಗೆ ಗಳಿಸ್ತಾ ಇದೆ. ಥಿಯೇಟರ್ನಲ್ಲಿ ಪ್ಯಾನ್ ಇಂಡಿಯಾ ಆಗಿ ಬಿಡುಗಡೆ ಆಗುತ್ತಿದ್ರು, ಒಟಿಟಿ ಮೂಲಕ ಯುವ ಅಬ್ಬರಿಸೋಕೆ ಶುರು ಮಾಡಿದ್ದಾನೆ. ಈ ಸಿನಿಮಾ ಒಟಿಟಿಯಲ್ಲಿ ಯಶಸ್ಸು ಕಂಡ್ರೆ ಮುಂದಿನ ದಿನಗಳಲ್ಲಿ ಯುವರಾಜ್ ಕುಮಾರ್ ಚಿತ್ರಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಲು ದಾರಿಯಾಗಲಿದೆ. ಯುವರಾಜ್ ಕುಮಾರ್ ಮೊದಲ ಸಿನಿಮಾವನ್ನ ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸ್ತಾ ಇದ್ದ ಕಾರಣ ಇದು ಕೂಡ ಪ್ಯಾನ್ ಇಂಡಿಯಾ ಚಿತ್ರವಾಗಬಹುದು ಅಂತ ಅಭಿಮಾನಿ ದೇವರುಗಳು ನಿರೀಕ್ಷಿಸಿದ್ರು. ಇದಕ್ಕಾಗಿ ಬೇಡಿಕೆಯನ್ನ ಇಡಲಾಗಿತ್ತು. ಈ ಚಿತ್ರದ ಬಜೆಟ್ ಕೂಡ ಹೆಚ್ಚಾಗಿದ್ದರಿಂದ ಪ್ಯಾನ್ ಇಂಡಿಯಾ ಆಗುತ್ತೆ ಎನ್ನುವ ಭರವಸೆ ಕೂಡ ಇತ್ತು. ಆದ್ರೆ ಇದು ಹೊಸ ನಾಯಕನ ಸಿನಿಮಾ ಆದ್ದರಿಂದ ಮೊದಲು ಕನ್ನಡದಲ್ಲಿ ಮಾತ್ರ ತೆರೆಗೆ ಬರಲಿ ಅನ್ನೋದು ಚಿತ್ರತಂಡದ ಪ್ಲಾನ್ ಆಗಿತ್ತು. ಆ ಬಳಿಕ ಹಲವು ಭಾಷೆಗಳಿಗೆ ಡಬ್ ಮಾಡುವ ಸಿದ್ಧತೆಗಳು ನಡೆದಿದ್ದವು. ಇದೀಗ ಯುವ ಸಿನಿಮಾ 5-6 ಭಾಷೆಗಳಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಡಬ್ ಆಗಿದೆ. ಅಮೆಜಾನ್ ಪ್ರೈಮ್ ನಲ್ಲಿ ತೆರೆ ಕಂಡು ಎಲ್ಲಾ ಭಾಷೆಯ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಳ್ತಿದೆ. ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇರುವ ಯುವ ಸಿನಿಮಾ ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಯುವ ಟೈಟಲ್ ಅಲ್ಲಿ ರಿಲೀಸ್ ಆಗಿದೆ. ತೆಲುಗು ಮತ್ತು ಹಿಂದಿ ಭಾಷೆಗಳಲ್ಲಿ ಯುವರಾಜ್ ಎನ್ನುವ ಟೈಟಲ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ನಿರೀಕ್ಷೆಯಂತೆ ಕನ್ನಡ ವರ್ಷನ್ ಹೆಚ್ಚು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಉತ್ತಮ ರೆಸ್ಪಾನ್ಸ್ ಪಡೆದುಕೊಳ್ತಾ ಇರುವ ಯುವ ಚಿತ್ರದ ಅಭಿನಯಕ್ಕಾಗಿ ಯುವರಾಜ್ ಕುಮಾರ ಎಲ್ಲಾ ಭಾಷೆಯ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದುಕೊಳ್ತಾ ಇದ್ದಾರೆ. ಇದೀಗ ಅವರ 2ನೇ ಸಿನಿಮಾದ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಮೂಲಗಳ ಪ್ರಕಾರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇವನಿಗಾಗಿ ಸಿನಿಮಾ ಮಾಡೋದು ಕನ್ಫರ್ಮ್ ಎನ್ನಲಾಗಿದೆ. ಕತೆ ಏನು, ನಿರ್ದೇಶಕ ಯಾರು ಎನ್ನುವ ಪ್ರಶ್ನೆಗೆ ಶೀಘ್ರದಲ್ಲೇ ಉತ್ತರ ಸಿಗಲಿದೆ. ಮತ್ತೊಮ್ಮೆ ಸಂತೋಷ್ ಆನಂದರಾಮ್ ಅವರೇ ಯುವರಾಜನ ಸಿನಿಮಾ ನಿರ್ದೇಶಿಸುವ ಸಾಧ್ಯತೆ ಕೂಡ ಇದೆ. ಮೊದಲ ಸಿನಿಮಾದಲ್ಲೇ ಯಶಸ್ಸು ಕಂಡಿರುವ ಯುವರಾಜ್ ಕುಮಾರ್ ಇದೀಗ ಒಟಿಟಿ ಮೂಲಕ ಪ್ಯಾನ್ ಇಂಡಿಯಾ ಹೀರೋ ಆಗಿದ್ದಾರೆ. ನಿರೀಕ್ಷೆಗೂ ಮೀರಿ ಅಮೆಜಾನ್ ಪ್ರೈಮ್ ನಲ್ಲಿ ಈ ಚಿತ್ರ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ. ಮಾಸ್ ಡೈಲಾಗ್ಗಳು, ಆಕ್ಷನ್ ಸೀಕ್ವೆನ್ಸ್ಗಳು ಮತ್ತು ಡ್ಯಾನ್ಸ್ ಸ್ಟೆಪ್ಗಳು ಬೇರೆ ಭಾಷೆಯ ಸಿನಿ ರಸಿಕರಿಗೂ ಇಷ್ಟವಾಗಿವೆ. ಹಾಗಾಗಿ ಯುವರಾಜ್ ಕುಮಾರ 2ನೇ ಸಿನಿಮಾ ಆದ್ರೂ ಪ್ಯಾನ್ ಇಂಡಿಯಾ ಆಗುತ್ತಾ ಕಾದು ನೋಡಬೇಕಿದೆ. ಸೂಪರ್ ಮೂವಿ, ಸೂಪರ್ ಮೂವಿ, ಚೆನ್ನಾಗಿದೆ. ಸೂಪರ್ 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 ಆಗಿದೆ. ಪವರ್ ಸ್ಟಾರ್ ಬಂದ್ಬಿಡವ್ರೆ ಸರ್ ಫಿಲಂಗೆ. ಕ್ಲೈಮ್ಯಾಕ್ಸ್ ಹೈಲೈಟ್ ಸರ್ ತುಂಬಾ ಚೆನ್ನಾಗಿದೆ ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾನೇ ಸೂಪರ್ ಆಗಿದೆ. ನೆಕ್ಸ್ಟ್ ಪವರ್ ಸ್ಟಾರ್ ಬಂದಿದ್ದಾರೆ ಆಲ್ರೆಡಿ. ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡಬಹುದು. ಸೂಪರ್ ಆಗಿದೆ ಫಿಲಂ, ಸೂಪರ್. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಸರ್. ದೊಡ್ಡ ಮನೆ ಕರ್ನಾಟಕದಲ್ಲಿ ಯಾವತ್ತಿರು ದೊಡ್ಡ ಮನೆನೆ ಇವತ್ತು. ಇವತ್ತಿಂದ ಹೊಸ ಅಧ್ಯಾಯ ಶುರು ಆಗಿದೆ. ಇನ್ಮೇಲೆ ತುಂಬಾ ಗಜನೆ ಮಾಡುತ್ತೆ ನೋಡಿ. ಸೂಪರ್ ಸರ್, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅನ್ನು ನೋಡ್ಬೇಕಂತ ಮೂವಿ ಸರ್. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.